ಹೋರಾಟದ ಮನೋಭಾವ ಇದೆ ನಾವು ಹೋರಾಟ ಮಾಡ್ತೀವಿ ನಾವು ಲೀಗಲ್ ಆಗಿ ನಮ್ಮ ಲೀಗಲ್ ಲೀಗಲ್ ಅಡ್ವೈಸರ್ ಮೂಲಕ ನಮ್ಮ ಲೀಗಲ್ ಮುಖ್ಯಸ್ಥರ ಮೂಲಕ ಪೊಣ್ಣಣ್ಣ ಅಂತ ಇದ್ರೆ ಹೈಕೋರ್ಟ್ ಅಡ್ವೊಕೇಟು ಅವ್ರ ಮೂಲಕ ಉತ್ತರವನ್ನು ಕೊಡುವಂಥದ್ದು ಇಲ್ಲ ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಾವು ಕೊಡ್ತೀವಿ ಅದರಲ್ಲಿ ಎರಡು ಏನು ಮಾತು ಏನಿಲ್ಲ ಅದರಲ್ಲಿ ಏನು ತಪ್ಸ್ಕೊಂಡು ಓಡೋಗುವಂಥ ಕೆಲಸವನ್ನು ನನಗಂತೂ ಲೀಗಲ್ ಆಗಿ ನನ್ನ ಕೈಗೆ ಇಲ್ಲಿವರೆಗೂ ನೋಟಿಸ್ ತಲುಪಿಲ್ಲ ನನಗೆ ರಿಜಿಸ್ಟರ್ ಪೋಸ್ಟ್ ಮೂಲಕನೋ ಇಲ್ಲ ಲಾಯರ್ ಮೂಲಕನೋ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ನನಗೆ ಬಂದಿಲ್ಲ ವಾಟ್ಸಪ್ಪಲ್ಲಿ ಬಂದಿದ್ದೀನಿ ನಾನು ನೋಡಿದ್ದೀನಿ ಎಲ್ಲ ಕಡೆನೂ ವಾಟ್ಸಪ್ಪಲ್ಲಿ ಎಲ್ಲ ಮಾಧ್ಯಮಗಳಿಗೆ ರಿಲೈಸ್ ಮಾಡಿದ್ದಾರೆ ಇವರು ಇವರು ಎಲ್ಲಾದರಲ್ಲೂ ಪ್ರಚಾರ ಪಡೆಯುವಂಥದಕ್ಕೆ ಪ್ರಚಾರದ ಹುಚ್ಚಿಡ್ದದ ಇವರಿಗೆ ಲೀಗಲ್ ನೋಟಿಸ್ ಕೊಡುವಂಥವ್ರು ಎಲ್ಲ ಪತ್ರಿಕೆಗಳಿಗೆ ಈ ನೋಟಿಸ್ನ ಯಾಕೆ ಇವರು ಯಾಕೆ ಕೊಡಬೇಕು ಅಂತ ಬೇರೆಯವರು ನಮ್ಮ ಬಗ್ಗೆ ಬಿ ಜೆ ಪಿಯವ್ರ ಬಗ್ಗೆ ಎಲ್ಲೂ ಧ್ವನಿ ಎತ್ತದೆ ಇರಲಿ ಅಂತ ಹಿಂದೆ ಏರಟಕ್ಕೆ ಅವರಿಗೆ ಥಟ್ ಕೊಡುವಂಥದಕ್ಕೆ ಈ ಥರದ ಒಂದು ಉನ್ನಾರಗಳು ಇವರು ಇವ್ರೇನು ಲೀಗ ನೋಟಿಸ್ ಕೊಡಬೇಕು ಅನ್ನುವಂಥದ್ದು ಕೊಡಬೇಕಾಯ್ತಲ್ಲ ಡೈರೆಕ್ಟ್ ನನಗೆ ರಿಜಿಸ್ಟರ್ ಪೋಸ್ಟರ್ ಕಳ್ಸ್ಬೋದಾ ಸ್ಪೀಡ್ ಪೋಸ್ಟರ್ ಕಳ್ಸ್ಬೋದ್ ಕಳಿಸ್ಬೋದಾಗಿತ್ತು ಇಲ್ಲ ಪೊಲೀಸ್ವ್ರ ಮೂಲಕ ಸರ್ವ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಯ್ತಲ್ಲ ನಾನು ಸರ್ವ್ ಮಾಡಿದೆ ನೀವು ಮಾಧ್ಯಮಗಳಲ್ಲಿ ಎರಿಬಿಟ್ಟಿದ್ದೀರಿ ಮಾಧ್ಯಮಗಳಲ್ಲಿ ಚರ್ಚೆ ಆಗಬೇಕು ಜನಗಳಿಗೆ ಗೊತ್ತಾಗಬೇಕು ಓಹೋ ಹೋ ಏನಾದರೂ ಮಾತಾಡಿದ್ರು ಸಿಟಿರೋ ವಿರುದ್ಧ ಮಾತಾಡಿದ್ರೆ ಕೆ ಬಿ ಬಿ ಜೆ ಪಿಯವ್ರ ಬಗ್ಗೆ ಏನಾದರೂ ಮಾತಾಡಿದ್ರೆ ಲೀಗಲ್ ನೋಟಿಸ್ ಕೊಡ್ತಾರಪ್ಪ ಕೋರ್ಟ್ಗೆ ಹಾಕ್ತಾರೆ ಮನೆ ನಷ್ಟ ಅಂತಾರೆ ಇನ್ನೇನೋ ಮಾಡ್ತಾರೆ ಅಂತ ಭಯಭೀತರ ಆಗಬೇಕು ಸುಮ್ಮನಿರಬೇಕು ಅದು ನಮ್ಮ ಇಲ್ಲಿ ನಮ್ಮಲ್ಲಿಲ್ಲ ಸಿ ಟಿ ಅವರೇ ನಾನು ಈಗಲೂ ಹೇಳ್ತಾ ಇದ್ದೀನಿ ಸಿ ಟಿ ರವಿಯವರಲ್ಲ ಲೂಟಿ ರವಿ ಯು ಆರ್ ಮಿಸ್ಟರ್ ಲೂಟಿ ರವಿ ನಾನು ಈಗಲೂ ಉಚ್ಚಾರಣೆ ಮಾಡ್ತೀನಿ ನೀವು ಎದುರುಗಡೆ ಬಂದರೂ ನಾನು ನಿಮ್ಮನ್ನು ಲೂಟಿ ರವಿ ಅಂತಲೇ ಕರಿತೀನಿ ಸಿ ಟಿ ರವಿ ಅಂತ ಕರೆಯಲ್ಲ ಯಾಕೆಂದ್ರೆ ಲೂಠಿ ಇದ್ದೀರಿ ಸೊ ನಿಮ್ಮ ಯೋಗ್ಯತೆ ಏನು ಅನ್ನುವಂಥದ್ದು ನಮಗೆ ಗೊತ್ತು ನಮ್ಮನ್ನು ರಚು ಕೇಳಿಸೋಂಥ ಕೆಲಸವನ್ನು ಮಾಡಬೇಡಿ ನಿಮ್ಮ ಕೆಲಸ ಏನಿದೆಯೋ ಅದು ಮಾಡಿ ಅಂತ ನಾನು ಹೇಳ್ತೀನಿ ನಿಮಗೆ